ಇತ್ತೀಚೆಗಷ್ಟೇ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅರ್ಜುನ್ ಸರ್ಜಾ ಅವರ ನಿರ್ದೇಶನದ ಪ್ರೇಮ ಬರಹ ಸಿನಿಮಾದಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಅನ್ನ ನೀಡಿದ್ರು. ಅಷ್ಟಲ್ಲದೆ ಹನುಮನ ಧ್ಯಾನ ಮಾಡುವ ಒಂದು ಹಾಡಿಗೆ ನಮ್ಮ ಡಿ ಬಾಸ್ ಅವರು ಸಖತ್ತಾಗಿ ಸ್ಟೆಪ್ ಅನ್ನ ಹಾಕಿದ್ರು. ಇದೀಗ ಇದ್ದಕ್ಕಿದ್ದ ಹಾಗೆ ಅರ್ಜುನ್ ಸರ್ಜಾ ಅವರು ನಮ್ಮ ದರ್ಶನ್ ಅವರನ್ನ ಕುರಿತು ಒಂದು ಸ್ಟೇಟ್ಮೆಂಟ್ ಅನ್ನ ನೀಡಿದ್ದಾರೆ. ಇಷ್ಟಕ್ಕೂ ದರ್ಶನ್ ಅವರ ಬಗ್ಗೆ ಅರ್ಜುನ್ ಸರ್ಜಾ ಅವರು ಹೇಳಿರುವ ಮಾತು ಏನು, ಯಾಕೆ ಈ ರೀತಿಯಾಗಿ ಹೇಳಿದ್ರು ಎಂಬ ಕಂಪ್ಲೀಟ್ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತೀವಿ, ಕೇಳಿ. ಎಸ್, ನಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ದರ್ಶನ್ ಅವರು ತಮ್ಮ ವಿಶಿಷ್ಟವಾದ ಅಭಿನಯದ ಮುಖಾಂತರ ಇದೀಗಲೇ ಕೋಟ್ಯಾಂತರ ಅಭಿಮಾನಿಗಳನ್ನ ಗಳಿಸಿದ್ದಾರೆ. ಅಷ್ಟಲ್ಲದೆ ಫ್ರೆಂಡ್ಶಿಪ್ ಗೆ ಸಿಕ್ಕಾಪಟ್ಟೆ ಬೆಲೆಯನ್ನ ಕೊಡುವ ದರ್ಶನ್ ಅವರು ಇದೀಗಲೇ ತಮ್ಮ ಸ್ನೇಹಿತರ ಹಲವಾರು ಸಿನಿಮಾಗಳಲ್ಲಿ ಒಂದೇ ಒಂದು ರೂಪಾಯಿ ಕೂಡ ಸಂಭಾವನೆಯನ್ನ ಪಡೆಯದೆ ತಮ್ಮ ಕೈಲಾದಷ್ಟು ಸಪೋರ್ಟ್ ಅನ್ನ ಮಾಡುತ್ತಿದ್ದಾರೆ. ಇದೀಗ ಮುಂಬರುತ್ತಿರುವ ಅರ್ಜುನ್ ಸರ್ಜಾ ಅವರ ನಿರ್ದೇಶನದ ಪ್ರೇಮ ಬರಹ ಸಿನಿಮಾಗೆ ಕೂಡ ದರ್ಶನ್ ಅವರು ತಮ್ಮ ಕೈಲಾದಷ್ಟು ಸಪೋರ್ಟ್ ಅನ್ನ ನೀಡಿದ್ರು. ಮೊದಲಿಗೆ ಪ್ರೇಮ ಬರಹ ಟೀಸರ್ ನ ಸಪೋರ್ಟ್ ಮಾಡಿದ್ದ ದರ್ಶನ್ ಅವರು ಮೊನ್ನೆ ಅಷ್ಟೇ ಆ ಸಿನಿಮಾದ ಒಂದು ಹಾಡಿಗೆ ತಾವು ಕೂಡ ಡ್ಯಾನ್ಸ್ ಮಾಡಿದ್ರು. ಇಷ್ಟೆಲ್ಲ ಮಾಡುತ್ತಿರುವ ದರ್ಶನ್ ಅವರ ಬಗ್ಗೆ ಇದೀಗ ಅರ್ಜುನ್ ಸರ್ಜಾ ಅವರು ಮಾತನಾಡಿದ್ದಾರೆ. ಸಹಾಯ ಮಾಡುವ ದರ್ಶನ್ ಅವರ ಗುಣ ನಮಗೆ ಯಾವತ್ತಿಗೂ ಕೂಡ ಇಷ್ಟವಾಗುತ್ತೆ. ಪ್ರೇಮ ಬರಹ ಸಿನಿಮಾದ ಈ ಹಾಡಿನಲ್ಲಿ ನಾನು, ಧ್ರುವ ಮತ್ತು ಚಿರು ಸರ್ಜಾ ಡ್ಯಾನ್ಸ್ ಮಾಡುತ್ತಿದ್ದೇವೆ. ಅಷ್ಟಲ್ಲದೆ ನಮ್ಮ ಮನೆಯವರೇ ಆದ ದರ್ಶನ್ ಕೂಡ ಈ ಹಾಡಿನಲ್ಲಿ ಅಭಿನಯಿಸುತ್ತಿದ್ದಾರೆ ಅಂತ ಹೇಳ್ಕೊಳ್ಳೋಕೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ. ದರ್ಶನ್ ಇದೀಗ ನನಗೆ ಬೇರೆಯವರಲ್ಲ, ನಮ್ಮ ಮನೆಯವರಲ್ಲ ದರ್ಶನ್ ಕೂಡ ಒಬ್ಬರು ಎಂದು ನಾನು ಅನ್ಕೊಂಡಿದ್ದೇನೆ. ಯಾಕಪ್ಪ ಅಂದ್ರೆ ಯಾರೇ ಆಗಲಿ ಅವರಿಗೆ ಸಂಪೂರ್ಣವಾದ ಬೆಂಬಲವನ್ನ ನೀಡುವ ದರ್ಶನ್ ಅವರ ಗುಣ ಎಂತವರಿಗಾದರೂ ಕೂಡ ಅವರ ಬಗ್ಗೆ ಅಭಿಮಾನವನ್ನ ಮೂಡಿಸುತ್ತೆ. ಇನ್ನು ದರ್ಶನ್ ಅವರನ್ನ ನಾನು ಪ್ರೀತಿಯಿಂದ ನಮ್ಮ ಮನೆಯ ಹುಡುಗ ಅಂತಾನೆ ಕರಿತೀನಿ. ಅವರಿಗಿರುವ ಒಳ್ಳೆತನಕ್ಕೆ ಇನ್ನು ಸಿಕ್ಕಾಪಟ್ಟೆ ಯಶಸ್ಸು ಅವರಿಗೆ ಸಿಗಲಿ, ನಮ್ಮ ಇಂಡಸ್ಟ್ರಿ ಮೇಲೆ ಇದೇ ರೀತಿ ಅವರ ಅಭಿಮಾನ ಇರಲಿ ಎಂದು ನಾನು ಕೂಡ ಆಶಿಸ್ತೇನೆ ಅಂತ ದರ್ಶನ್ ಅವರ ಬಗ್ಗೆ ತಮ್ಮ ಅಮೂಲ್ಯವಾದ ಮಾತನ್ನ ಆಡಿದ್ರು. ನಿಮಗೂ ಕೂಡ ಸಹಾಯ ಮಾಡುವ ದರ್ಶನ್ ಅವರ ಈ ಗುಣ ಇಷ್ಟವಾಗಿದ್ರೆ, ಅಷ್ಟಲ್ಲದೆ ನೀವು ಕೂಡ ದರ್ಶನ್ ಅವರ ಅಭಿಮಾನಿಯಾಗಿದ್ದರೆ ಐ ಲವ್ ಡಿ ಬಾಸ್ ಅಂತ ನಮಗೆ ಹೆಮ್ಮೆಯಿಂದ ಕಮೆಂಟ್ ಮಾಡಿ, ಹಾಗೂ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ನಮಗೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಪ್ರತಿಯೊಬ್ಬರಿಗೂ ಸಹ ಶೇರ್ ಮಾಡಿ. ಅಷ್ಟಲ್ಲದೆ ನಮ್ಮ ಸ್ಯಾಂಡಲ್ವುಡ್ ನ ಇನ್ನಷ್ಟು ಮಾಹಿತಿಗಳಿಗಾಗಿ ದಯವಿಟ್ಟು ನಮ್ಮ ಫಿಲ್ಮಿ ಜಂಕ್ಷನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು.